ಹಾಯ್ ಹಲೋ ಫ್ರೆಂಡ್ಸ್, ಜನರೇಷನ್ ಫುಡ್ಸ್ ಅಂಡ್ ಫಾರ್ಮಿಂಗ್ಗೆ ಸ್ವಾಗತ. ನಾನು ಈ ದಿನ ಹಲಸಿನ ಹಣ್ಣು ಉಪಯೋಗಿಸಿ ದೋಸೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಇಲ್ಲಿವೆ ನೋಡಿ. ನೋಡಿ, ನಾನು 1/2 kg ದೋಸೆ ಅಕ್ಕಿ ತೊಗೊಂಡು 4 ಗಂಟೆ ಕಾಲ ನೆನೆಸಿ ತೊಳೆದಿಟ್ಕೊಂಡಿದ್ದೀನಿ. ನೀವು ಸೋನಾ ಮಸೂರಿ ಅಕ್ಕಿ, ರೇಷನ್ ಅಕ್ಕಿನಲ್ಲೂ ಕೂಡ ಮಾಡ್ಬೋದು. 20-25 ಹಲಸಿನ ತೊಳೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ಪು ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಸ್ನೇಹಿತರೆ, ಈಗ ಪದಾರ್ಥಗಳ ಪರಿಚಯ ಆಗಿದೆ. ಇನ್ಯಾಕೆ ತಡ, ಮಾಡುವ ವಿಧಾನ ನೋಡೋಣ ಬನ್ನಿ. ಮೊದಲಿಗೆ ನೆನೆಸಿರೋ ಅಕ್ಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ. ಕೊನೆಯದಾಗಿ ನೀರು ಸೇರಿಸಿ ನೈಸಾಗಿ ರುಬ್ಬಿಕೊಳ್ಳೋಣ. ನೋಡಿ, ಈ ಥರ ನೈಸಾಗಿ ರುಬ್ಬಬೇಕು, ಇಲ್ಲಾಂದರೆ ದೋಸೆ ಚೆನ್ನಾಗಿ ಬರೋದಿಲ್ಲ. ತುಂಬ ನೈಸಾಗಿರಬೇಕಿದು. ರುಬ್ಬಿರೋ ಮಿಶ್ರಣನ ಒಂದು ಬೌಲ್ಗೆ ಸೇರಿಸ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ಹಲಸಿನ ತೊಳೆನೂ ಕೂಡ ಸೇರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಹಣ್ಣಾಗಿರೋದ್ರಿಂದ ನೀರು ಸೇರಿಸೋದು ಬೇಡ. ನಿಮಗೆ ಗಟ್ಟಿ ಅನ್ಸಿದ್ರೆ ಮಾತ್ರ ನೀರು ಸೇರಿಸ್ಬೇಕು. ನೈಸಾಗಿ ರುಬ್ಬಿಕೊಳ್ಳೋಣ ಹಲಸಿನ ತೊಳೆನೂ ಕೂಡ. ನೋಡಿ, ಈ ಥರ ನೈಸಾಗಿ ಪೇಸ್ಟ್ ಥರ ರುಬ್ಕೊಬೇಕು. ಹಲಸಿನ ತೊಳೆ ಮಿಶ್ರಣ ಸಹ ಇದಕ್ಕೆ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದೆಲ್ಲ ಇವಾಗ ಚೆಂದ ಮಿಕ್ಸ್ ಮಾಡೋಣ. ಸ್ನೇಹಿತರೆ, ನಾನು ಮಾಡಿದ ಹಲಸಿನ ದೋಸೆ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾದ್ರೆ ಒಂದು ಲೈಕ್ ಕೊಡಿ, ಶೇರ್ ಹಾಗೂ ಕಮೆಂಟ್ ಮಾಡಿ. ಹೆಚ್ಚಿನ ಸುಲಭವಾಗಿ ಮಾಡುವ ಅಡುಗೆಗಳಿಗಾಗಿ ಜನರೇಷನ್ ಫುಡ್ಸ್ ಅಂಡ್ ಫಾರ್ಮಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.